ನಮಸ್ಕಾರ. ಇವತ್ತು ಅಕ್ಕಿ ರೊಟ್ಟಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ರಾತ್ರಿ ಉಳಿದಿರುವಂಥ ಅನ್ನನ ಉಪಯೋಗಿಸ್ಕೊಂಡು ಇವತ್ತು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಉಳಿದಿರುವಂತಹ ಅನ್ನ, ಒಂದು ಟೀಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಂತರ ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅದನ್ನು ರುಬ್ಬಿರುವಂಥ ಪೇಸ್ಟ್ನ ಹಾಕಿ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಏನು ಕಲಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಏನು ರುಬ್ಬಿರ್ತೀವಿ ಪೇಸ್ಟ್ ಅದೇ ಸಾಕಾಗುತ್ತೆ ಹಿಟ್ಟು ಕಲಸ್ಕೊಳ್ಳೋದಕ್ಕೆ ನಮಗೆ. ಈಗ ಇಲ್ಲಿ ಹಿಟ್ಟು ಕಲಸಿ ರೆಡಿ ಕೂಡ ಆಗಿದೆ, ನೋಡ್ತಿರ್ಬೋದು. ಮೃದುವಾಗಿ ಈ ಥರ ಕಲಸ್ಕೋಬೇಕು. ನಂತರ ಇಲ್ಲಿ ಸಮನಾಗಿ ಎಲ್ಲ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಈಗ ಇಲ್ಲಿ ರೊಟ್ಟಿ ತಟ್ಕೊತಾ ಇದ್ದೀನಿ. ರೊಟ್ಟಿ ತಟ್ಕೋಬೇಕಾದ್ರೆ ಮೊದಲೇನು ಹಿಟ್ಟು ತೊಗೊಂಡಿರ್ತೀವಿ ನಾವು, ಮತ್ತೊಂದು ಸತಿ ನೀರನ್ನ ಹಚ್ಕೊಂಡು ಕೈಗೆ ಚೆನ್ನಾಗಿ ಕಲಸ್ಕೊಂಡು ರೊಟ್ಟಿ ತಟ್ಟೋದ್ರಿಂದ ರೊಟ್ಟಿ ಮೃದುವಾಗಿ ಬರುತ್ತೆ. ಸಂಜೆವರೆಗೂ ಇಟ್ಟರೂ ಕೂಡ ಏನು ಗಟ್ಟಿಯಾಗೋದಿಲ್ಲ ಅದು. ಈಗ ರೊಟ್ಟಿ ತಟ್ಕೊಂಡು ರೆಡಿಯಾಗಿದೆ. ಈಗ ಇಲ್ಲಿ ತವಾ ಮೇಲೆ ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಚ್ಚಿ ಬೇಯಿಸ್ಕೋಬೇಕು. ಅದು ಬೇಯೋ ಅಷ್ಟೊತ್ತಿಗೆ ಒಂದು ಸೈಡು, ಇಲ್ಲಿ ಒಂದು ಸೈಡು ಹಿಟ್ಟನ್ನ ಕೂಡ ರೆಡಿ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ರೊಟ್ಟಿ ತಟ್ಟೋದಕ್ಕೆ. ಈಗ ಇಲ್ಲಿ ಮತ್ತೆ ತಿರುಗಿಸಿ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿಯಾಯಿತು. ಇದಕ್ಕೆ ಟೊಮೆಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಒಂದು ತವಾಗೆ ಒಂದು 2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು, ಒಂದು ಈರುಳ್ಳಿ, ಹಾಗೆ 2 ಟೊಮೆಟೊ, 1-4 ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿ ಫ್ರೈ ಮಾಡ್ಕೊಬೇಕು. ನಂತರ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಅಕ್ಕಿ ರೊಟ್ಟಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮಗೂ ಇಷ್ಟ ಆಗಬಹುದು, ಒಂದು ಸತಿ ಟ್ರೈ ಮಾಡಿ ನೋಡಿ.